ಇವಾಗ ಈವ್ನಿಂಗ್ ಇಂದ ಶುರು ಮಾಡ್ತಾ ಇದ್ದೀನಿ ಬ್ಲಾಗ್. ಇವಾಗ ನನಗೆ ಆಲು ಪರೋಟ ಅಂತ ಮಾಡಿದೆ. ನನ್ನ ಮಗು ಆಲು ಕಚೋರಿ ಬೇಕು ಅಂತ ಅಂದು ಆಲು ಕಚೋರಿ ಮಾಡಿದೆ. ಇವಾಗ ಇದಕ್ಕೆ ನೀರು ತುಂಬಿಸಿ ಬರೋಣ. ನಾನು ಯಾವಾಗಲೂ ಟೀ ಕುಡಿಯಲ್ಲ, ಬಟ್ ಇವತ್ತೇನು ಟೀ ಕುಡಿಬೇಕು ಅಂತ ಅನಿಸ್ತಾ ಇದೆ. ಸೊ ನೀರು ತುಂಬಿಸಿದೆ. ಇಲ್ಲಿ ಪೈಪ್ ಇನ್ನೂ ಸರಿಯಾಗಿಲ್ಲ ನಮ್ಮದು ಕಿಚನ್ ಇದು. ಸೊ ಅದಕ್ಕೋಸ್ಕರ ಆಮೇಲೆ ಪಾತ್ರೆಗಳು ಕೂಡ ಇದೆ. ಇದೊಂಥರ ಈವ್ನಿಂಗ್ ರುಟೀನ್ ಥರ ಆಗೋಗಿದೆ. ಇವಾಗ ಇದಕ್ಕೆ ನಾನು ಹುಡಿ ಹಾಕ್ತೀನಿ ಸ್ವಲ್ಪ ನಂತರ. ಅಷ್ಟರೊಳಗೆ ನಿನ್ನೆ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ನನಗೆ ಮತ್ತು ಹಸ್ಬೆಂಡ್ಗೆ ಟೀ ಮಾಡಿದ್ದೆ. ಅದರದು ಟೀದು ಇದು ಇರುತ್ತಲ್ವ, ಸೊ ಅದನ್ನು ಇವಾಗ ಗಿಡಗಳಿಗೆ ಹಾಕ್ತೀನಿ. ಇದನ್ನು ಹಾಕೋದ್ರಿಂದ ಇನ್ನೂ ಚೆನ್ನಾಗಾಗುತ್ತೆ. ನಾನು ಹಿಂದಿನ ಬ್ಲಾಗಲ್ಲಿ ನಿಮ್ಗೊಂದು ಹೇಳಿದ್ದೆ, ಒಬ್ಬರು ಹೇಳಿಕೊಟ್ರು ಅಂತ. ಸೊ ಅದಕ್ಕೆ ಇದನ್ನು ಹಾಕಿ ಆ ನೀರಿಗೆ ಇದನ್ನು ಹಾಕಿ ಗಿಡಗಳಿಗೆ ಹಾಕಿದ್ರು ಚೆನ್ನಾಗಿರುತ್ತೆ. ಸೊ ನಾನು ಇವಾಗ ಗಿಡಗಳಿಗೆ ಹಾಕ್ತೀನಿ. ಪಾತ್ರೆ ನೋಡಿ, ಇಷ್ಟೇ ಪಾತ್ರೆ. ಇವಾಗ ತೊಳಿಬೇಕು ಇದನ್ನು ಕೂಡ. ಸಂಜೆ ಹೊತ್ತು ಇವಾಗ ಇನ್ನೊಂದು ರುಟೀನ್ ನಂದು ಶುರುವಾಗಿದೆ. ಅಂದರೆ ಇಲ್ಲಿ ಸ್ವಲ್ಪ ಬೆಂಕಿ ಹಾಕ್ತೀನಿ. ಏನಕ್ಕೆ ಅಂತಂದರೆ ಸೊಳ್ಳೆಗಳು ತುಂಬ ಬರುತ್ತವೆ, ನಮಗೂ ಉಪಯೋಗ ಇದೆ, ಹಾಗೆ ನಮ್ಮ ನಾಯಿ ಕೂಡ ಹೊರಗಿರ್ತಾನಲ್ವಾ, ಸೊ ಅವನಿಗೆ ಕೂಡ ಸೊಳ್ಳೆ ಕಚ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಬೆಂಕಿ ಹಾಕ್ತಾ ಇದ್ದೀನಿ. ಅಂದರೆ ಎಲೆ ಎಲ್ಲ ಬೀಳುತ್ತಲ್ವಾ, ಅದನ್ನೇ ಒಟ್ಟಿಗೆ ಎಲ್ಲ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ ಇವಾಗ ಸ್ನಾನ ಎಲ್ಲ ಮಾಡಿ ಆಯಿತು. ಇವತ್ತು ಸ್ವಲ್ಪ ಲೇಟೇ ಆಯಿತು. ಏನಕ್ಕೆ ಅಂತಂದರೆ ನನ್ನ ಅತ್ತಿಗೆದ್ದು ಫೋನ್ ಬಂದಿತ್ತು. ಸೊ ಅದಕ್ಕೋಸ್ಕರ ಇವತ್ತು ದೇವರಿಗೆ ದೀಪ ಇಡುವಾಗ ಸ್ವಲ್ಪ ಲೇಟಾಯಿತು. ಇನ್ನು ಮಂತ್ರ ಸೂತ್ರ ಎಲ್ಲ ಹೇಳಬೇಕಾದ್ರೆ ಸ್ವಲ್ಪ ಲೇಟೇ ಆಗುತ್ತೆ. ಹಾಗೆ ನನ್ನ ಮಗಳು ಕೂಡ ಇಲ್ಲಿ ನೋಡಿ, ನನ್ನ ಮಗಳು ವೀಡಿಯೋ ಮಾಡಿದ ತಕ್ಷಣ ಶುರು ಮಾಡ್ತಾಳೆ ಈ ರೀತಿ ಎಲ್ಲ ಮಾಡೋದಕ್ಕೆ. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ಇವಾಗ ಟೆರೇಸಿಗೆ ಹೋಗ್ತಾ ಇದ್ದೀನಿ. ಅಂದರೆ ನೀರು ಬಿಟ್ಟೆ. ಟ್ಯಾಂಕಲ್ಲಿ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಜಸ್ಟ್ ನೋಡೋಕ್ಕೆ. ಅಯ್ಯಪ್ಪೋ, ಎಷ್ಟೊಂದು ಬಿಸಿಲಿದೆ ಅಂತಂದರೆ ನೀರು ಬೀಳ್ತಾ ಇದೆ ನೋಡ, ಎಷ್ಟಿದೆ ಅಂತ. ನಂದಿ, ನಾನೆ ಬರ್ಪನ. ಇದು ಪಾಯಸ ಮಾಡಬೇಕು ಅಂತ ಇದ್ದೀನಿ. ಸೊ ಅದಕ್ಕೆ ಇಷ್ಟು ನಾನು ಸಾಗು ತೊಗೊಂಡಿದ್ದೀನಿ. ನನ್ನ ಹಸ್ಬೆಂಡ್ಗೆ ಸಾಗು ಅಂದರೆ ತುಂಬ ಇಷ್ಟ. ಅವ್ರಿಗೆ ಗೊತ್ತಿಲ್ಲ ನಾನಿವತ್ತು ಪಾಯಸ ಮಾಡ್ತಾ ಇದ್ದೀನಿ ಅಂತ. ಅವರಿಗೆ ಸರ್ಪ್ರೈಸ್ ಕೊಡು ಅಂತ ಹೇಳಿ ಮಾಡ್ತಾ ಇದ್ದೀನಿ. ನೋಡೋಣ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಕಡಲೆಬೇಳೆ, ಸೊ ಕಡಲೆಬೇಳೆ ಪಾಯಸ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ಇದೆ, ಸಾಗು ಜಾಸ್ತಿ ಇದ್ದರೆ ಸಾಕು, ಅವರಿಗೆ ತುಂಬ ಫೇವ್ರೇಟ್ ಅದು. ಹಾಗೆ ಇದನ್ನು ಮತ್ತು ಇದನ್ನು ಹಾಕಿ ಇವಾಗ ಮಾಡಿ ತುಂಬ ಈಸಿಯಾಗಿ ಮಾಡ್ತೀನಿ. ಏನು ನಾರ್ಮಲಲ್ಲಿ ಹೇಗೆ ಮಾಡ್ತೀನೋ ಹಾಗೆ ಮಾಡ್ತೀನಿ. ಇದು ಕೂಡ ಕಡಲೆಬೇಳೆನ ಈಗ ಹಾಕಿದ್ದೀನಿ ಕುಕ್ಕರಲ್ಲಿ. ಒಂದು ಎರಡು ಸೀಟಿ ಹಾಕಿಸ್ತೀನಿ. ಏನಕ್ಕೆ ಅಂತಂದರೆ ಮತ್ತು ಸಾಗು ಹಾಕಿದ ಮೇಲೆ ಇನ್ನೊಂದು ಸ್ವಲ್ಪ ಎರಡು ಸೀಟಿ ಕೂಗಿಸ್ಬೇಕಲ್ವ. ಅದಕ್ಕೆ ನನ್ನ ಮಗಳ ಹತ್ರ ನಾನು ಪಾಯಸ ಅಂತ ಹೇಳಿದ್ದೇ ಹೇಳಿದ್ದು, ಬೇಗ ಮಾಡಿ ಬೇಗ ಮಾಡಿ ಬೇಗ ಮಾಡಿ ಅಂತ ಹೇಳ್ತಾ ಇದ್ದಾಳೆ. ನಾನು ಎಲ್ಲ ಕೆಲಸ ಮಾಡಿದ ನಂತರ ಪಾಯಸ ಮಾಡಬೇಕು ಅಂತ ಇದ್ದೆ, ಬಟ್ ಅವಳು ಕೇಳಿಸಲಿಲ್ಲ. ಇವಾಗ ಇದು ತೆಂಗಿನಕಾಯಿ ಹಾಲು ಮೊದಲೇ ತೆಗೆದಿಟ್ಟಿದ್ದೆ, ಅವಳನ್ನು ಸ್ಕೂಲಿಂದ ಕರೆದುಕೊಂಡು ಬರೋ ಮೊದಲೇ ನಾನು ತೆಗೆದಿಟ್ಟಿದ್ದೆ. ಅದಕ್ಕೆ ತೆಳು ಮತ್ತು ದಪ್ಪ ಹಾಲು ಬೇಕು, ಬಟ್ ನಾನು ಎರಡನ್ನೂ ಮಿಕ್ಸ್ ಮಾಡಿ ಒಂದು ಇದಕ್ಕೆ ಹಾಕಿದ್ದೆ. ಇವಾಗ ಅದನ್ನೇ ಆ್ಯಡ್ ಮಾಡಿದೆ.
ನನ್ನ ಮನೆಯಲ್ಲಿ ಏನು ಇಲ್ದಿದ್ರು ಬೆಲ್ಲ ಒಂದು ಇದ್ದೇ ಇರುತ್ತೆ. ನನ್ನ ಹಸ್ಬೆಂಡಿಗೆ ನನ್ನ ಮಗಳಿಗೆ ಬೆಲ್ಲ ಅಂದರೆ ತುಂಬ ಇಷ್ಟ. ನಾನು ಇಲ್ಲದೇ ಇರುವಾಗ ನೋಡಿಬಿಟ್ಟು ಇಬ್ಬರು ಕದ್ದು ಮುಚ್ಚಿ ತಿಂತಾರೆ, ಯಾಕೋ ಗೊತ್ತಿಲ್ಲ ಬೆಲ್ಲ ಯಾಕೆ ಇಬ್ಬರಿಗೂ ಇಷ್ಟ ಅಂತ. ಸೊ ಮುನ್ನೆ ನಾನು ನೋಡಬೇಕಿದ್ರೆ 4 ಅಚ್ಚು ಇತ್ತು, ಇವಾಗ ಖಾಲಿ 2 ಇದೆ. ಸೊ ಅದನ್ನೇ ಇವಾಗ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ. ಗುಡ್ ಈವ್ನಿಂಗ್. ತುಂಬ ದಿವಸ ಆಯಿತು, ಟ್ಯಾರಿಸ್ ಮೇಲೆ ಬಂದಿರಲಿಲ್ಲ ಅಲ್ವಾ. ಇವತ್ತು ಬಂದೆ, ಸಂಜೆ ಆಗೋಯ್ತು. ಬೆಳಿಗ್ಗೆಯಿಂದ ಸಂಜೆ ಹೇಗಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಇತ್ತೀಚೆಗೆ ಏನು ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನನ್ನ ತಾಯಿ ನೆನಪು ನನಗೆ ತುಂಬ ಕಾಡ್ತಾ ಇದೆ, ತುಂಬ ಅಂದರೆ ತುಂಬ. ಯಾಕೋ ಗೊತ್ತಿಲ್ಲ, ತುಂಬ ಬೇಜಾರಾಗುತ್ತೆ. ಯಾಕೋ ತಾಯಿ ಇರ್ತಿದ್ರೆ ನಾವೆಲ್ಲ ಕೂಡ ಶೇರ್ ಮಾಡೋಕ್ಕಾಗುತ್ತೆ ಅಲ್ವಾ. ನಮ್ಮ ಕಷ್ಟ ಇರಲಿ, ನಮ್ಮ ಸುಖ ಇರಲಿ, ನಮ್ಮ ದುಃಖ ಎಲ್ಲ ಕೂಡ ಶೇರ್ ಮಾಡೋಕ್ಕಾಗುತ್ತೆ. ತಾಯಿಗಿಂತ ಒಳ್ಳೆ ಫ್ರೆಂಡ್ ಬೇರೆ ಯಾರೂ ಇಲ್ಲ ಅಂತ ಹೇಳ್ಬೋದು ಅಲ್ವಾ. ತುಂಬ ಕೆಲವೊಮ್ಮೆ ತುಂಬ ಬೇಜಾರಾಗುತ್ತೆ, ಯಾಕೆ ಹೀಗಾಗುತ್ತೆ ಅಂತ. ಬಟ್ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಸೊ ಸುಮ್ಮನೆ ನಿಮ್ಮ ಜೊತೆ ಹೀಗೆ ಶೇರ್ ಮಾಡುವ ಅಂತ ಅನಿಸ್ತು ನನಗೆ. ತಾಯಿ ಇರ್ತಿದ್ರೆ ಅವ್ರ ಜೊತೆ ಶಾಪಿಂಗ್, ಅವ್ರ ಜೊತೆ ತುಂಬ ಮಾತಾಡ್ತಾ ಇದ್ದೆ. ನಾನು ಕೊನೆಯವಳಾದ್ರಿಂದ ನನ್ನ ತಾಯಿ ಜೊತೆ ನನ್ನ ಬಾಂಡಿಂಗ್ ತುಂಬ ಜಾಸ್ತಿ ಇತ್ತು. ಏನಕ್ಕೆ ಅಂತಂದರೆ ಸಂಜೆ ಹೊತ್ತು ನನ್ನ ಜೊತೆ ತುಂಬ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ನನ್ನ ತಾಯಿ. ಹಾಗೆ ಅವೊಂದು ಏನೋ ಆ ಡೇಸೇ ತುಂಬ ಚೆನ್ನಾಗಿರ್ತಿತ್ತು ಆ ಡೇಸ್. ಬಟ್ ಇವಾಗ ಅದನ್ನ ಎನ್ಸ್ಕೊಳ್ಳುವಾಗ ಬೇಡ ಅಂತ ಅನಿಸುತ್ತೆ. ಎನಿವೇಸ್, ಸಣ್ಣ ಇರುವಾಗ ಹೇಗಿದ್ರು ಅದೆಲ್ಲ ಶೇರ್ ಮಾಡ್ತಾಯಿದ್ರು ನನ್ನ ಜೊತೆ. ಸೊ ಆಲ್ಮೋಸ್ಟ್ ನನ್ನ ತಾಯಿ ಸ್ಟೋರಿ, ನನ್ನ ಮನೆಯಲ್ಲಿ ನಮ್ಮ ಅವ್ರ ಮೂವರಿಗಿಂತ ಅಂದರೆ ನನ್ನ ಅಣ್ಣಂದಿರು ಆಮೇಲೆ ನನ್ನ ಅಕ್ಕನಿಗಿಂತ ಹೆಚ್ಚಾಗಿ ನನಗೆ ಗೊತ್ತಿರೋದು. ನನ್ನ ತಾಯಿ ಎಲ್ಲ ಸ್ಟೋರಿ ನನ್ನಲ್ಲಿ ಹೇಳೋರು, ಎಲ್ಲ ಸ್ಟೋರಿ ಅಂದರೆ ನಾನು ಅವರಲ್ಲಿ ಕೇಳ್ತಾ ಇದ್ದೆ, ಅವರು ಹೇಳ್ತಾ ಇದ್ರು. ಸೊ ಅದನ್ನೆಲ್ಲ ಎನಿಸ್ಕೊಳ್ಬೇಕಾದ್ರೆ ಇವಾಗ ತುಂಬ ನೋವಾಗುತ್ತೆ, ಯಾಕೆ ಹೀಗಾಗುತ್ತೆ ಅಂತ. ಸೊ ಬನ್ನಿ, ಇವಾಗಂತೂ ಲೇಟಾಗೋಯ್ತು. ನನ್ನ ಮಗಳು ಕೆಳಗಡೆ ಕರೀತಾ ಇದ್ದಾಳೆ, ಪಾಯಸ ಬೇಕು ಅಂತಂದಿದ್ಲು. ಅದಕ್ಕೆ ಅವಳಿಗೆ ಪಾಯಸ ಕೊಟ್ಟು ಅವಳು ತಿಂದ ಇದು ಕಾಣಬೇಕು. ಇವಾಗ ಕೂಗ್ತಾಳೆ. ಆ ಓ ಓ ಮೂಲು ಲಮಿತ್ ಕೂಗ್ತಾ ಇದ್ದಾಳೆ. ಸೊ ಈ ವ್ಲಾಗ್ನ ನಾನಿಲ್ಲ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟವಾಗ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಭೇಟಿ ಆಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.